ಉಮಾಪತಿ ಗೌಡರು ಎಂಎಲ್ಎ ಆದ್ರೆ ಎಷ್ಟು ಪರ್ಸೆಂಟ್ ತಗೋತೀರಿ ಸರ್? 1 ರೂಪಾಯಿ ನಾನು ಮುಟ್ಟಲ್ಲ ಸರ್. ನನ್ನ ಪ್ರಕಾರ ಒಬ್ಬ ಲೀಡರ್ ಆದವನು, ನಾನು ಬಂದಿರೋದು ಲೀಡರ್ಗಳ ಹತ್ರ ಲೀಡರ್ ಆಗಕ್ಕಲ್ಲ, ಜನಗಳ ಹತ್ರ ಲೀಡರ್ ಆಗಕ್ಕೆ ನಾನು ಬಂದಿರೋದು. ನನ್ನ ಉದ್ದೇಶ ಇಷ್ಟೆ, ನಾನೊಬ್ಬ ಮಾದರಿಯಾಗಿ ಬದುಕಬೇಕು ಅಂತ. ಇವತ್ತು ಕೆಂಪೇಗೌಡ ಆಸ್ಪತ್ರೆಗೆ ಬಂದು ನೋಡಿ ಸರ್, ದೇವರನ್ನ ನಾನು ಹೇಳ್ತೀನಿ ಕೇಳಿ. ನವೆಂಬರ್ 14 ತಾರೀಕು ನನಗೆ ನಮ್ಮ ಜನಾಂಗದ ಕೆಲವೊಬ್ಬರು ಪ್ರಬಲ ವ್ಯಕ್ತಿಗಳು ನನಗೆ ಫೋನ್ ಮಾಡ್ತಾರೆ, ನೋಡಪ್ಪ ನಿನಗೊಂದು ಸಮಸ್ಯೆ ಆಯಿತು ಇವಾಗ ಒಂದು 6 ತಿಂಗಳಿಂದ. ಏನಕ್ಕಾಯಿತು? ನೀನು ಸ್ಟ್ರಾಂಗ್ ಇದೆಯಾ? ನಡೆಯೋನೇ ಯಾವತ್ತು ಎಡವು ಬೀಳೋದು, ಕೂತಿರೋನು ಯಾವತ್ತು ಎಡವು ಬೀಳಲ್ಲ. ಸೊ ಹಂಗಾಗಿ ಇವತ್ತೊಂದು ಅವಕಾಶ ಬರ್ತದೆ, ಹಿಂಗಿದೆ. ನಾನಂದೆ ಅಯ್ಯೋ ನಮಗೆ ಈ ಜಾತಿ ಗೀತಿ ಎಲ್ಲ ಅಂತ ತಲೆಗೆ ಹೋಗಲ್ಲ ಸ್ವಾಮೀಜಿ, ನೀನು ಮಾಡಬೇಕು, ನಿನ್ನ ಮಠದ ಹುಡುಗ ನೀನು ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಕೊನೆಗೆ ತೀರ್ಮಾನ ತೊಗೊಂಡು 28 ದಿವಸ ಆಯಿತು, ನಾನು ಆಯಿತು ನಾನು ನಿಲ್ತೀನಿ ಅಂತ ಯೋಚನೆ ಮಾಡಿದಾಗ ಇಳಿದ ಮೇಲೆ ನಾನು ಅನ್ಕೊಂಡೆ, ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲಪ್ಪ, ನಾನು ಸುಮ್ಮನೆ ಇದ್ದವನು ಹಾಳು ಮಾಡಿಬಿಟ್ರಲ್ಲ ನನ್ನ ಅಂತ. ಕೊನೆಗೆ ಆಯಿತು, ಬಂದಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ನಿಲ್ಲೇಬೇಕು ಅಂತೇಳಿ ನಿಂತೆ. ಕೊನೆಗೆ ಅದಾದ್ಮೇಲೆ ನೀವು ನಂಬಿಬಿಡಿ, ನಾನು ಕವರ್ ಮಾಡೋಕ್ಕಾಗಿದ್ದು ಬರೀ ಒಂದು 12-13 ಸಾವಿರ ಜನ. 47 ಸಾವಿರ ಓಟ್ ಬಿತ್ತು. ಯಾಕೆ ಬಿತ್ತು? 46-47 ಸಾವಿರ ಓಟ್ ಬಿತ್ತು. ಯಾಕೆ ಬಿತ್ತು? ಉಮಾಪತಿಯಲ್ಲಿ ಪ್ರಾಮಾಣಿಕತೆ ಕಂಡ್ರು, ಉಮಾಪತಿಗೆ ಎಲ್ಲ ಕ್ಯಾಲಿಬರ್ ಇದೆ ಅಂದರು. ಸೊ ಆ ಕ್ಯಾಲಿಬರ್ ಇರೋದಕ್ಕೆ ಅಲ್ಲಿ ಆಯ್ಕೆ ಮಾಡಿದ್ದೆ. ಅದೇ ರೀತಿ ಇಲ್ಲೂ ಅಷ್ಟೇ, 1 ರೂಪಾಯಿ ಕರಪ್ಷನ್ ಇಲ್ಲ ಸರ್ ಅಲ್ಲಿ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಒಬ್ಬರೇ ಒಬ್ಬರು ನನ್ನ ಬಗ್ಗೆ ಆರೋಪ ಮಾಡಲಿ, ಅವ್ರೇನು ಆರೋಪ ಮಾಡ್ತಾರೆ ಡಬಲ್ ದಿ ದುಡ್ಡು ನನ್ನ ಕಪ್ ಕಾಣಿಕೆ ಅಂತ ಕಟ್ತೀನಿ ಸಂಸ್ಥೆಗೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ.